ನಾ ಇಷ್ಟೇ ಹೇಳ್ತೀನಿ, ಇವತ್ತೇನು ಭಾರತ ಇಷ್ಟು ಸಶಕ್ತ ಆಗ್ಯದ ಯಾಕಾಗೈತಿ? ಇಡೀ ಜಗತ್ತಿನಾಗ ನೋಡಿದ್ರಲ್ಲ ಅಮೇರಿಕಾ, ಅಮೇರಿಕಾದವ್ರು ಮೊದಲ ವೀಸಾ ಕೊಟ್ಟೆಲ್ಲ ತಳ್ತಿದ್ರು. ಮನೆ ಅಮೇರಿಕಾ ಅಧ್ಯಕ್ಷ ನೋಡಿದ್ರಲ್ಲ ತಳಗ ನಮ್ಮ ಮೋದಿಯವ್ರ ನೇತಾಗ ಮ್ಯಾಕ್ ಬಂದು ಹೆಗಲ ಮ್ಯಾಕ್ ಕೈಯಾಗ ಹಲೋ ಹೋಗ್ತಾರೆ. ಪಾಸ್ಪೋರ್ಟ್ ಕೊಟ್ಟಿದ್ದಿಲ್ಲ, ಯಾಕಂದ್ರೆ ತಾಕತ್ತಿನ ಒಬ್ಬ ಮನುಷ್ಯ ದೇಶಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರಂತವ್ರು ಒಬ್ಬರು ಬಂದಾರ ತಳ್ಳಿನೇ ಇವತ್ತು ನಾವೆಲ್ಲ ಸುರಕ್ಷಿತ ಇದೀವಿ. 10,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ನಿಮ್ಗೆ 100 ರೂಪಾಯಿ ಹಚ್ಚಾದ್ರೆ ಮೋದಿಯವರು 10 ರೂಪಾಯಿ ಪೆಟ್ರೋಲ್ ಹಚ್ಚಾದ್ರೆ ಮೋದಿ ಹಚ್ಕೊಳ್ಳೋದು ಧಿಕ್ಕಾರ ಧಿಕ್ಕಾರ. ಹೋಗ್ರಪ್ಪ ಮಕ್ಕಳ ಅಲ್ಲೇ ಹೋಗಿರ್ರಿ ಪಾಕಿಸ್ತಾನ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮ್ಮ ಗಾಂಧಿ ಮುತ್ತೆ ಪಾಕಿಸ್ತಾನ ಮಾಡಿ ಕೊಟ್ಟಲ್ಲ, ಹೋಗ್ರಿ ಮಕ್ಕಳ ಎಲ್ಲ ಒಳಗೆ ಮತ ಹಿಡಿದು ಹೋಗಿರ್ರಿ ಅಲ್ಲೇ ಪಾಕಿಸ್ತಾನ. ನಾವು ಸುಮ್ಮನೆ ಆರಾಮ ಇರ್ತೀವಿ ನಾವು ಹಿಂದೂಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳಿದ್ರು ಪಾಕಿಸ್ತಾನ ಹೊಡೆದು ಕೊಡಬೇಡ್ರು, ಕೊಡೋದಿತ್ತಂದ್ರೆ ಇಲ್ಲಿ ಅವ್ರನ್ನೆಲ್ಲ ಆ ಕಡೆ ಕಳಿಸ್ಬಿಡ್ರ, ಅಲ್ಲಿ ಹಿಂದೂಗಳನ್ನ ತಂದು ಈ ಕಡೆ ಒಗೀರಿ, ಭಾರತ ಸುರಕ್ಷಿತ ಇರ್ತದೆ. ಎಂದೂ ಅವ್ರು ಒಂದಾಗಿರುವುದಿಲ್ಲ ನಮ್ಮ ದೊಡ್ಡ. ಅವ್ರ ಅವ್ರ ಧರ್ಮ ಹೇಳ್ತೈತಿ ಮತ್ತೊಂದು ಧರ್ಮನ ನಮಗೇನತ್ತಾರೆ ಅವರು ಕಾಫಿರ್ ಇರ್ತಾರೆ ನೋಡಿದ್ರಲ್ಲ ಪಾಕಿಸ್ತಾನದವ್ರು ಇಂಟ್ರ್ ಕೂಡ ಕಾಫಿರ್ಕೋ ಮಾನಂಗೆ ಕ್ಯಾ ನೋಡ ಮಾನಂಗೆ ರೀ. ಘರ್ ಘರ್ ಮೇ ಶಿವಾಜಿ, ಘರ್ ಘರ್ ಮೇ ಮಹಾರಾಣಾ ಪ್ರತಾಪ್ ಪೈದಾ ಹೋ ರೇ ಹಿಂದೂಸ್ತಾನ ಮೇ. ಅಭಿ ಭಾರತ ಕಾ ಪ್ರಧಾನಮಂತ್ರಿ ಛತ್ರಪತಿ ಶಿವಾಜಿ ಮಹಾರಾಜ ಕಾ ಅವತಾರ ಹೈ ನಮ್ಮ ನರೇಂದ್ರ ಮೋದಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.